कोरोना संकष्ट नडुवे मत्ते एदुरायितु स्कूल फी संकष्ट परीक्षे मुगियुव मुन्नवे शुरुवागिदे स्कूल फी फाइट शुल्कद विचारदल्लि ओग्गट्टु कळेदुकोंड खासगि शालेय ओक्कूटगळु कोरोना संकष्टद नडुवे ईग मत्तोंदु बारिगे स्कूल फी संकष्ट कूड एदुरागिदे परीक्षे मुगियुव मुन्नवे शुरुवागिदे स्कूल फी फाइट शुल्कद विचारदल्लि ओग्गट्टु कळेदुकोंड खासगि शालेय ओक्कूटगळु आगले शुरुवागिदे 2021-22 सालिन शाला शुल्कद जटापटि पोषकर संकष्ट अरितु फी कडितक्के मुंदाद रुक्सा ओक्कूट आदरे बिल्कुल शुल्क कडिमे माडल्ल अंतिदे सीबीएसई आईसीएसई ओक्कूट यावदे कारणक्कू स्कूल फी एनिदे अदन्न कडिमे माडल्ल इदु सीबीएसई आईसीएसई ओक्कूटद निर्धार लॉकडाउन मुंदुवरिकेयिंदागी पोषकरिगे कष्टवागिदे अंत रुक्सा हेळ्ता इदे ई वर्षवू कूड कोरोना अब्बरदिंद पोषकरु आर्थिकवागि संकष्टदल्लिद्दारे पोषकर कष्ट अरितु शेकडा 25रष्टु शुल्क कडितक्के निर्धारवन्न माडिद्देवे कळेद वर्ष पूर्ति फी कट्टिद्दवरिगे ई वर्ष शेकडा 30रष्टु कडित हेच्चिन शुल्क पडिता इरुव शालेगळिगे ओक्कूट स्पष्ट निर्देशनवन्न नीडिदे शुल्क विनायितिगे एल्लरू सहकरिसबेकु अंत रुक्सा ओक्कूट मनवि माड्कोंडिदे ಲಾಕ್ಡೌನ್ ಮುಂದುವರಿಕೆಯಿಂದ ಪೋಷಕರಿಗೂ ಕೂಡ ಕಷ್ಟವಾಗಿದೆ ಹಾಗಾಗಿ ಈ ವರ್ಷವೂ ಕೊರೋನಾ ಅಬ್ಬರದಿಂದ ಪೋಷಕರು ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ ಫೀ ಕಡಿತ ಆಗಬೇಕು ಅಂತ ರುಕ್ಸಾ ನಿರ್ಧಾರವನ್ನ ತೆಗೆದುಕೊಂಡಿದೆ ಪೋಷಕರ ಕಷ್ಟ ಅರಿತು ಶೇಕಡಾ 25ರಷ್ಟು ಶುಲ್ಕ ಕಡಿತಕ್ಕೆ ರುಕ್ಸಾ ನಿರ್ಧಾರವನ್ನ ಮಾಡಿರುವಂತದ್ದು ಈಗಾಗಲೇ ಸೂಚನೆ ಕೂಡ ನೀಡಿದೆ ಈ ವರ್ಷವೂ ಕೂಡ ಕೊರೋನಾ ಅಬ್ಬರ ಇದೆ ಹಾಗಾಗಿ ಶುಲ್ಕ ಕಡಿತ ಮಾಡಬೇಕು ಇನ್ನು ಕಳೆದ ವರ್ಷ ಪೂರ್ತಿ ಫೀ ಕಟ್ಟಿದವರಿಗೆ ಈ ವರ್ಷ ಶೇಕಡಾ 30ರಷ್ಟು ಕಡಿತ ರುಪ್ಸಾ ತೀರ್ಮಾನಕ್ಕೆ ಸುತಾರಾಂ ಒಪ್ತಾ ಇಲ್ಲ ಸಿಬಿಎಸ್ಇ ಹಾಗೂ ಐಸಿಎಸ್ಇ ಒಕ್ಕೂಟ ಶುಲ್ಕ ಕಡಿತಕ್ಕೆ ಸಿಬಿಎಸ್ಇ ಐಸಿಎಸ್ಇ ಒಕ್ಕೂಟದ ಅಧ್ಯಕ್ಷ ಎಲ್ ಆರ್ ಶಿವರಾಮೇಗೌಡ ವಿರೋಧವನ್ನ ವ್ಯಕ್ತಪಡಿಸುತ್ತಾರೆ ಯಾವುದೇ ಕಾರಣಕ್ಕೂ ಶೇಕಡಾ 25ರಷ್ಟು ಶುಲ್ಕ ಕಡಿತಕ್ಕೆ ನಾವು ಒಪ್ಪೋದಿಲ್ಲ ಕೋರ್ಟ್ನಲ್ಲಿ ಇನ್ನೂ ಶುಲ್ಕದ ವಿಚಾರಣೆ ಬಾಕಿ ಇದೆ ಸ್ಪಷ್ಟ ತೀರ್ಮಾನ ಬಂದಿಲ್ಲ ಕಷ್ಟಾಯಿತ ಪೋಷಕರು ನಮ್ಮ ಬಳಿ ಬಂದು ವೈಯಕ್ತಿಕವಾಗಿ ಹೇಳಿಕೊಳ್ಳಿ ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡುತ್ತೇವೆ ಎಲ್ಲರಿಗೂ ಶುಲ್ಕ ಕಡಿತ ಸಾಧ್ಯ ಇಲ್ಲ ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿದ್ದೇವೆ ನಮ್ಮ ಕಷ್ಟ ಕೇಳೋರು ಯಾರು ಶಾಲೆ ಮತ್ತು ಪೋಷಕರು ತಂದೆ ಮಕ್ಕಳ ಸಮಾನ ಅಂತ ಶಿವರಾಮೇಗೌಡ ಹೇಳ್ತಾ ಇದ್ದ ಮತ್ತೆ ಶುರುವಾಗಿದೆ ಈಗ ಸ್ಕೂಲ್ ಫೀನ ಜಟಾಪಟಿ 2021-22 ಸಾಲಿನ ಶಾಲಾ ಶುಲ್ಕದ ಜಟಾಪಟಿ ಆಗಲೇ ಶುರುವಾಗಿಬಿಟ್ಟಿದೆ ಪೋಷಕರ ಸಂಕಷ್ಟವನ್ನ ಅರಿತು ಫೀ ಕಡಿಮೆ ಮಾಡಬೇಕು ಅಂತ ರುಪ್ಸಾ ಒಕ್ಕೂಟ ನಿರ್ಧರಿಸಿದೆ ಆದರೆ ಇದನ್ನ ಬಿಲ್ಕುಲ್ ಒಪ್ತಾ ಇಲ್ಲ ಸಿಬಿಎಸ್ಇ ಐಸಿಎಸ್ಇ ಒಕ್ಕೂಟ ಲಾಕ್ಡೌನ್ ಮುಂದುವರಿಕೆಯಿಂದ ಪೋಷಕರಿಗೆ ಕಷ್ಟವಾಗಿದೆ ಈ ವರ್ಷವೂ ಕೊರೋನಾ ಅಬ್ಬರ ಇದೆ ಪೋಷಕರು ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ ಫೀ ಕಡಿಮೆ ಮಾಡಬೇಕು ಅಂತ ರುಪ್ಸಾ ಹೇಳ್ತಾರೆ ಹಾಗಾದ್ರೆ ರುಪ್ಸಾ ಅಧ್ಯಕ್ಷ ಹಾಗೇನೇ ಶಿವರಾಮೇಗೌಡ ಏನು ಹೇಳ್ತಾರೆ ಕೇಳಿ ಈ ವರ್ಷದ ಫೀಸ್ ಇನ್ ವಿಚಾರವಾಗಿ ಎಲ್ಲಾ ಪ್ರೈವೇಟ್ ಸ್ಕೂಲ್ ಅಸೋಸಿಯೇಷನ್ ಅವರಿಗೆ ನಾವು ಒಂದು ಕರೆಯನ್ನು ಕೊಡಬೇಕಾಗುತ್ತೆ ಪ್ಯಾಂಡೆಮಿಕ್ ಇರೋದ್ರಿಂದ ಎಲ್ಲರೂ ಸಂಕಷ್ಟದಲ್ಲಿರೋದ್ರಿಂದ ಪೋಷಕರು ಈ ವರ್ಷ ಯಾವುದೇ ಕಾರಣದಿಂದ ಫೀಸಸ್ ಅನ್ನು ಇನ್ಕ್ರೀಸ್ ಅನ್ನು ಮಾಡೋದು ಬೇಡ ಎರಡು ವರ್ಷದ ಹಿಂದೆ ಏನು ಫೀಸಸ್ ಇತ್ತು ಅದೇ ಫೀಸಸ್ ಅನ್ನು ಈ ವರ್ಷನೂ ತಗೋಬೇಕು ಆಮೇಲೆ ಫೀಸ್ ಗೆ ಅಂತ ಹೆಚ್ಚು ಪೋಷಕರನ್ನು ಒತ್ತಡ ಹಾಕೋದು ಬೇಡ ಅವರ ಆರ್ಥಿಕ ಪರಿಸ್ಥಿತಿಯ ಹಿನ್ನೆಲೆಯನ್ನು ನೋಡಿಕೊಂಡು ನಾವು ಫೀಸಸ್ ಅನ್ನು ಈಸ್ಕೊಳ್ಳುವಂತ ನಿರ್ಧಾರ ಆಗಬೇಕು ಆನಂತರ ಸರ್ಕಾರ ಏನಾದರೂ ನಿರ್ಧಾರ ಮಾಡಿದ್ರೆ ಅದರ ಬಗ್ಗೆ ನಾವು ಅವತ್ತು ಚರ್ಚೆಯನ್ನು ಮಾಡೋಣ ಅಂತ ಹೇಳಿ ನಾವು ತೀರ್ಮಾನ ಮಾಡಿದ್ರು ಇದು ಫೀಸಿನ ವಿಚಾರ ಮತ್ತೆ ಕಳೆದ ವರ್ಷದ ಫೀಸಿನ ವಿಚಾರಕ್ಕೆ ಬಂದಾಗ ಕಳೆದ ವರ್ಷದ ಫೀಸಸ್ ಅನ್ನು ಸಾಕಷ್ಟು ವಿದ್ಯಾರ್ಥಿಗಳು ಕಟ್ಟಿಲ್ಲ ಅನ್ನೋ ವಿಷಯ ಚರ್ಚೆಗೆ ಬಂದಾಗ ಸೋ ಕಳೆದ ವರ್ಷದ ಫೀಸಸ್ 70% ಫೀಸಸ್ ಅನ್ನು ಮಾತ್ರ ತಗೋಬೇಕು ಅಂತ ಸರ್ಕಾರ ಈಗಾಗಲೇ ಆದೇಶ ನೀಡಿದೆ ಆ ಆದೇಶದ ವಿರುದ್ಧ ಕೆಲವು ಶಾಲೆಗಳು ಕೋರ್ಟ್ಗೆ ಹೋಗಿದ್ರು ಕೂಡ ನಾವು ರುಪ್ಸಾ ಅದನ್ನು ಸ್ವಾಗತ ಮಾಡಿದೀವಿ ಸೋ ಅದು ಸರ್ಕಾರದ ಆದೇಶ ಆಗಿರೋದ್ರಿಂದ ಅಷ್ಟು ಫೀಸಸ್ ಅನ್ನು ಪೋಷಕರು ಕಟ್ತಾರೆ ಅದರಲ್ಲಿ ಏನು ಯಾವುದೇ ಇದಿಲ್ಲ ಅನುಮಾನಗಳು ಬೇಡ ಅದು ಸ್ವಲ್ಪ ನಿಧಾನಕ್ಕಾದರೂ ಕಟ್ತಾರೆ ನಾವು ಆ ವಿಚಾರವಾಗಿ ಒಂದು ಸ್ವಲ್ಪ ಮುಕ್ತ ಮನಸ್ಸಿನಿಂದ ಅವರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಪೋಷಕರ ಪರವಾದಂತಹ ನಿಲುವುಗಳನ್ನು ತಾವು ತಗೊಳ್ಳೋಣ ಅನ್ನೋ ವಿಷಯ ಚರ್ಚೆ ಸಹಿತ ನೀವು ಕೇಳಬೇಕು ಇವತ್ತು ನಾವು ಕಳೆದ ಸಾರಿ ಫೀಸ್ ವಿಚಾರದಲ್ಲಿ ತಾವು ತೀರ್ಮಾನ ಕೊಟ್ಟ ಮೇಲೆ ನಮ್ಮವರೆಲ್ಲ ಹೈಕೋರ್ಟ್ಗೆ ಹೋಗಿದ್ರು ಹೈಕೋರ್ಟ್ನಲ್ಲಿ ಏನು ತೀರ್ಮಾನ ಕೊಟ್ಟಿದ್ದಾರೆ
ಯಾರು ಪ್ಯಾಂಡೆಮಿಕ್ ಪ್ಯಾಂಡೆಮಿಕ್ ನಲ್ಲಿ ಕೆಲಸ ಕಳ್ಕೊಂಡಿದ್ದಾರೆ ಯಾರಿಗೆ ಸಂಬಳ ಬರ್ತಾ ಇಲ್ಲ ಜಿನೈನಿಟಿ ತೋರಿಸಿ ಈಗ ಉದಾಹರಣೆಗೆ 10000 ಜನ ಪೇರೆಂಟ್ಸ್ ನಮ್ಮ ಸ್ಕೂಲ್ಗಳಲ್ಲಿ ಓದ್ತಾ ಇದ್ದಾರೆ 10000 ಜನದಲ್ಲಿ 10000 ಜನ ಬಂದು ಒಬ್ಬ 1.5 ಲಕ್ಷ ರೂಪಾಯಿ ಸಂಬಳ ತಗೊಳ್ಳತಕ್ಕಂತವನು ಬಂದು ನನಗೂನು ಬಿಡಿ ಅಂತ ಅಂದ್ರೆ ಹೆಂಗ ಆಗುತ್ತೆ ಅಧಿಕೃತವಾಗಿ ನನಗೆ ನಷ್ಟ ಆಗಿದೆ ನನಗೆ ಕೆಲಸ ಹೋಗಿದೆ ನನಗೆ ಕೆಲಸ ನನಗೆ ಸಂಬಳದಿಂದ ಸಂಬಳ ಬರ್ತಾ ಇಲ್ಲ ಅಂತಕ್ಕಂತವರು ಯಾರಾದರೂ ಅದು ಅಧಿಕೃತ ಡಾಕ್ಯುಮೆಂಟ್ ಕೊಡಬೇಕು ಕೊಟ್ರೆ ನಾವೇನೆ ನಮ್ಮ ಎಲ್ಲಾ ಶಾಲೆಗಳು ನಾವು ಜವಾಬ್ದಾರಿ ತಗೋತೀವಿ ಪರ್ಸನ್ ಟು ಪೇರೆಂಟ್ ಟು ಪೇರೆಂಟ್ ನಾವು ಹೆಲ್ಪ್ ಮಾಡ್ಲಿಕ್ಕೆ ರೆಡಿ ಇದ್ದೀವಿ ಓವರ್ ಆಲ್ ನಾವು 25% ಯಾವ ಕಾರಣಕ್ಕೂ ಸಹಿತ ನಾವು ಒಪ್ಪೋದಕ್ಕೆ ರೆಡಿ ಇಲ್ಲ ನಾವು ನಮ್ಮ ಕತೆ ನಾವು ಉಳಿದ್ರೆ ತಾನೇ ನೋಡ್ಕೋಬೇಕಾಗಿರೋದು ನಮಗೂ ಕಮಿಟ್ಮೆಂಟ್ಗಳು ಬ್ಯಾಂಕಿಂಗ್ ಸಾಲ ಕಟ್ಟಬೇಕು ಟೆಲಿಫೋನ್ ಬಿಲ್ ಕಟ್ಟಬೇಕು ಟ್ಯಾಕ್ಸ್ ಬಸ್ಸಿನ ಟ್ಯಾಕ್ಸ್ ಬಿಡು ಇಷ್ಟೆಲ್ಲ ಆಗಿ ಒಂದು ವರ್ಷ ಎರಡು ತಿಂಗಳಿಂದ ಬಸ್ಗಳೆಲ್ಲ ನಿಂತವಲ್ಲ ಸರ್ಕಾರ ಟ್ಯಾಕ್ಸ್ ನಿಲ್ಸಕ್ಕೆ ಹೇಳಿ ಇನ್ಶೂರೆನ್ಸ್ ಬೇಡ ಅಂತ ಹೇಳಿ ಯಾವುದು ಸರ್ಕಾರ ಮಾಡಕ ರೆಡಿ ಇಲ್ಲ ನಮ್ಮನ್ನ ಮಾತ್ರ ಮಾಡಿದ್ರೆ ಹೆಂಗಾಗುತ್ತೆ ಆದ್ರಿಂದ ಇದನ್ನ ಯಾವುದೇ ಕಾರಣಕ್ಕೂ ಸಹಿತ ನಾವು ಇವತ್ತು ಪತ್ರಿಕೆಯಲ್ಲಿ ಬಂದಿರತಕ್ಕಂತದ್ದು ಶುದ್ಧ ಸುಳ್ಳು ಇದಕ್ಕೆ ಅವಕಾಶ ಇಲ್ಲ ನಾವು ಯಾರಾದರೂ ನಮ್ಮ ಶಾಲೆಯಲ್ಲಿ ಓದತಕ್ಕಂತ ಪೇರೆಂಟ್ಗಳು ಮಕ್ಕಳ ಪೇರೆಂಟ್ಗಳು ತೊಂದರೆಗೀಡಾಗಿದ್ರೆ ಅವರ ತೊಂದರೆನಲ್ಲಿ ನಾವು ಪ್ರಾಮಾಣಿಕವಾಗಿ ಅವರ ಕೈ ಜೋಡಿಸಬೇಕಾದ್ದು ನಮ್ಮ ಧರ್ಮ ನಾವು ಹೋಗ್ತೀವಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್